ಬಹಳ ಒಂಥರ ಎಕ್ಸೈಟಿಂಗ್ ಮೂಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಹೇಗಾದಂತಹ ಯೋಗಿಯವರು ವೇದಿಕೆ ಮೇಲೆ ಬರಬೇಕು. ಕೃಷಿ ತಾಪಣ್ಣ ಅವರು ಬರಬೇಕು. ಮತ್ತೆ ಇವತ್ತು ಫಸ್ಟ್ ಟೈಮ್ ಎರಡು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮರಿ ರಾಮ್, ಮಿಥುನ್ ಗೌಡ ಮತ್ತೆ ಜನ್ಯ ಹರ್ಷ, ಮರಿ ಮಂದಾರ. ನನ್ನ ಹೆಸರು ಮಿಥುನ್ ಗೌಡ, ಮತ್ತೆ ನನ್ನ ಜೂನಿಯರ್ ಯೋಗಿಯಾಗಿ ಪಾತ್ರ ಮಾಡಿದ್ದೀನಿ, ಮತ್ತೆ ಅದರಲ್ಲಿ ರಾಮ್ ಅಂತ ನನ್ನ ಹೆಸರು. ಮತ್ತೆ ಈ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಆರೋಗ್ಯ, ಮತ್ತೆ ಓದುವುದರಲ್ಲಿ ತುಂಬಾ ಇಷ್ಟ ಆಸಕ್ತಿ ಎಲ್ಲ ಇರುತ್ತೆ ಅವನಿಗೆ. ದೊಡ್ಡವನಾದ್ಮೇಲೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋದು ತುಂಬಾ ಅವನ್ ಡ್ರೀಮ್ ಆಗಿರುತ್ತೆ ಅವನು. ಆಮೇಲೆ ಇದು ಸಂಚಾರಿ ವಿಜಯ್ ಅವ್ರ ಜೊತೆ ಮಾಡಿ ಆಕ್ಟಿಂಗ್ ಮಾಡಿದ್ದಕ್ಕೆ ತುಂಬಾ ಇಷ್ಟ ಆಗಿದೆ. ಮತ್ತೆ ಅವರು ಕಳೆದ ಅವರು ಇಲ್ಲದ ಹಾಗೆ ಹಾಗೆ ಕಳ್ಕೊಂಡಿರೋ ದುಃಖನೂ ಇದೆ ಹಾಗೆ. ಮತ್ತೆ ನಂದು ಮೊದಲೇನೆ ಇದು ಪಿತ್ತ ಚಿತ್ರ ಚಿತ್ರ ಅದಕ್ಕೆ ಸ್ವಲ್ಪ ನರ್ವಸ್ ಹಾಗೆ ಆಬ್ವಿಯಸ್ಲಿ ಇರುತ್ತೆ ಸ್ವಲ್ಪ ನರ್ವಸ್. ಮತ್ತೆ ನಿಮ್ಮ ಆಶೀರ್ವಾದ ಬೇಕು, ಮತ್ತೆ ನಿಮ್ಮ ಬೆಂಬಲ ಎಲ್ಲ ಬೇಕು. ಥ್ಯಾಂಕ್ ಯು. First of all, hi, and I'm Janya. My name is Janya Harsha. ಈ ಚಿತ್ರದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ. ಸೊ ಅಂಡ್ ಅದರಲ್ಲಿ ನನ್ನ ಹೆಸರು ಮಂದಾರ. ಸೊ ಐ ವಾಸ್ ವೆರಿ ನರ್ವಸ್ ಅಂಡ್ ಐ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ಸ್ ಮೈ ಫಸ್ಟ್ ಫಿಲ್ಮ್. ಸೊ ಆಬ್ವಿಯಸ್ಲಿ ಎವ್ರಿವನ್ ವಿಲ್ ಬಿ ನರ್ವಸ್ ಅಂಡ್ ಪ್ಲೀಸ್ ಸಪೋರ್ಟ್ ಅಂಡ್ ವಾಚ್ ದ ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮಾತಾಡಿದಾಗ ಫುಲ್ ನರ್ವಸ್ ಇತ್ತು, ಈಗ ಎಲ್ಲರೂ ವೆರಿ ಫ್ರೆಂಡ್ಲಿ. ಸೊ ಫೈನಲಿ ಡೇಟ್ ಫಿಕ್ಸ್ ಆಗಿದೆ, ಅದು ಒಳ್ಳೆ ದಿನ ಫಿಕ್ಸ್ ಆಗಿದೆ. ನಿಮ್ ಸಪೋರ್ಟ್ ಎಲ್ಲ ಇದುವರೆಗೂ ಇತ್ತು, ಮುಂದೇನು ಇರ್ಲಿ. ಮತ್ತೆ ಎಲ್ಲಾರು ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿ, ಸಪೋರ್ಟ್ ಮಾಡಿ, ನಿಮ್ ಪ್ರೀತಿ ನಮ್ಮ ಮೇಲೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಸಿನಿಮಾದಲ್ಲಿ ನನಗೆ ಏನು ಗೊತ್ತಿಲ್ಲ, ಎಲ್ಲ ರಾಮ್ ಪ್ರಸಾದ್ ಅವರಿಂದ ಈ ಮಟ್ಟಕ್ಕೆ ರಿಲೀಸ್ ಆಗೋ ಮಟ್ಟಕ್ಕೆ ಬಂದಿದೆ ಸಿನಿಮಾ. ಅದು ಈ ಸಿನಿಮಾದಲ್ಲಿ ಪಾತ್ರಧಾರಿಗಳಿಗೂ ಟೆಕ್ನಿಷಿಯನ್ಗಳಿಗೂ ಹಾಗೂ ಡೈರೆಕ್ಟ್ರಿಗೂ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಸುಮಾರು ಒಂದೂವರೆ ವರ್ಷದಿಂದ ರೆಡಿಯಾಗಿ ಬಿಡುಗಡೆಗೆ ರೆಡಿಯಾಗಿ ಒಂದೂವರೆ ವರ್ಷದಿಂದ ಮುಂದೆ ಹೋಗ್ತಾನೆ ಇತ್ತು. ಅಂತಿಮವಾಗಿ ಈ ಹಬ್ಬ ಗಣೇಶನ ಹಬ್ಬಕ್ಕೆ 10ನೇ ತಾರೀಕು ರಿಲೀಸ್ ಡೇಟ್ ನಾವು ಅನೌನ್ಸ್ ಮಾಡಿದ್ದೀರಿ. ತುಂಬ ಖುಷಿ ಅನ್ನಿಸ್ತಾ ಇದೆ. ಅದೇ ಥರ ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕು. ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅಂದ್ರೆ ತುಂಬಾ ಪ್ರೆಸ್ ಮೀಟ್ ಮತ್ತೆ ಇಂಟರ್ವ್ಯೂಸ್ ಆಯ್ತಾರೆ ಅದಕ್ಕೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬಂದಿದ್ದಕ್ಕೆ. ಆಕ್ಚುಲಿ ವೆರಿ ವೆರಿ ತುಂಬಾ ತುಂಬಾ ಖುಷಿ ಆಗ್ತದೆ ಸೆಪ್ಟೆಂಬರ್ 10th ಸಿನಿಮಾ ರಿಲೀಸ್ ಆಗ್ತದೆ ಅಂತ. ಸೊ ಗಣೇಶ ಹಬ್ಬದ ದಿನ ಆಲ್ಮೋಸ್ಟ್ 2 ವರ್ಷದಿಂದ ಕಾಯ್ತಾ ಇದ್ವಿ, ನಾನಂತೂ 2.5 ವರ್ಷದಿಂದ ಕಾಯ್ತಿದ್ದೆ ಒಂದ್ ಸಿನಿಮಾ ರಿಲೀಸ್ ಆಗಲಿ ಅಂತ ಹೇಳಿ. ಆನೆಸ್ಟ್ಲಿ ನಾನು ಫಸ್ಟ್ ಟೈಮ್, ನಾನು ಮೊನ್ನೆ ಕೂಡ ಹೇಳ್ತಿದ್ದೆ, ನನ್ನ ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನನ್ನ ಫಸ್ಟ್ ಪ್ರೆಸ್ ಮೀಟ್ ಅಂತ ಆಗಿದ್ದು ಗ್ರೀನ್ ಹೌಸ್ ಅಲ್ಲಿ. ಅಂಡ್ ಅವತ್ತಿನಿಂದ ಇವತ್ತಿನವರೆಗೂ ನೀವು ನಂಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದೀರಾ, ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾ ವೆಲ್ಕಮಿಂಗ್ ಆಗಿದ್ದೀರಾ.
ಐ ಥಿಂಕ್ ನೌ ಅಗೇನ್ ಟೈಮ್ ಅಗೇನ್ ಎಲ್ಲಕ್ಕಿಂತ ಜಾಸ್ತಿ ಇವಾಗ ನಮಗ್ ಮತ್ತೆ ಸಪೋರ್ಟ್ ಬೇಕಾಗಿದೆ. ಬಿಕಾಸ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಚಿತ್ರರಂಗ ಎಷ್ಟೊಂದು ಏಟ್ ತಿಂದಿದೆ. ಇಟ್ ವಾಸ್ ಅ ಪೇನ್ಫುಲ್ ಟೈಮ್ ಫಾರ್ ಆಲ್ ಆಫ್ ಅಸ್. ಇವಾಗ ನಮ್ಮ ಸಿನಿಮಾ ಮೂಲಕ ಮತ್ತೆ ಚಿತ್ರಗಳು ರಿಲೀಸ್ ಆಗಕ್ ಶುರು ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಮತ್ತೆ ನಮ್ಗೆ ಅದೇ ಪ್ರೀತಿ ಅದೇ ಸಪೋರ್ಟ್ ಕೊಡಿ. ಅಂಡ್ ನಿಮ್ಮ ಗಣೇಶ ಹಬ್ಬನ ನಮ್ ಜೊತೆ ನಮ್ ಚಿತ್ರತಂಡದ ಜೊತೆ ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡಿ ಕೇಳ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮಸ್ಕಾರ. ಬಹುಶಃ ನನ್ನ ಸಿನಿಮಾ ಕರಿಯರ್ ಅಲ್ಲಿ ಇದು ಲಂಕೆ. ಈ ಸಿನಿಮಾ ಇನ್ಕ್ಲೂಡಿಂಗ್ ನಮ್ ತಂದೆ ಪ್ರೊಡ್ಯೂಸ್ ಮಾಡಿದ ಸಿನಿಮಾನು ಸೇರಿಸಿ ಹೇಳ್ತಾ ಇದ್ದೀನಿ. ಯಾವ ಸಿನಿಮಾಗೂ ಎಷ್ಟು ಪ್ರೆಸ್ ಮೀಟ್ ಆಗ್ಲಿ, ಎಷ್ಟು ವಿಡಿಯೋ ಬೈಟ್ಸ್ ಆಗ್ಲಿ, ಎಷ್ಟು ಚಾನೆಲ್ ಅಲ್ಲಿ ನಾನು ಮಾತಾಡಿದ್ದು ಇವತ್ವರೆಗೂ ಇಲ್ಲ. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ನನಗೆ ಗೊತ್ತು. ಬಟ್ ಆದ್ರೂ ಈ ಇಷ್ಟು ಕಷ್ಟ ಇದ್ದೂ ಇಷ್ಟು ಜೋರಾಗಿ ಮಾಡ್ಬೇಕು ಅನ್ನೋ ಒಂದು ಸಿನಿಮಾ ಮೇಲಿರೋ ಪ್ರೀತಿಗೆ ಹ್ಯಾಟ್ಸ್ ಆಫ್ ನೀವಿಬ್ಬರಿಗೂ. ಆಕ್ಚುಲಿ ಸಿನಿಮಾ ಒಂದು 2 ವರ್ಷದ ಮುಂಚೆನೆ ರಿಲೀಸ್ ಆಗ್ಬೇಕಿತ್ತು, ನನ್ನಿಂದಾನೇ ಡಿಲೇ ಆಯ್ತು. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಏನಕ್ಕೆ ಅಂದ್ರೆ 9ನೇ ದಿಕ್ಕು ಅನ್ನೋ ಒಂದು ಸಿನಿಮಾ ಅದು ಕಂಪ್ಲೀಟ್ ಆಗಿತ್ತು, ಅದು ಡೇಟ್ ಅನೌನ್ಸ್ ಮಾಡ್ಬಿಡಿದ್ರು. ಸೊ ಅದಕ್ಕೋಸ್ಕರ ನಾನು ಸರ್ ಒಂದ್ 2 ವಾರ ಅಟ್ ಲೀಸ್ಟ್ ಮುಂದಕ್ಕೆ ಹಾಕಿ ಅಂತಂದೆ. ಕೊನೆಗೆ ಇದು ಕೊರೋನಾ ಬಂತು. ಸೊ ಹಂಗಾಗಿ ಈ ಸಿನಿಮಾ ರಿಲೀಸ್ ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರ್ಲಿ, ಅದು ನನ್ನ ಕಡೆಯಿಂದ ಆಗಿದೆ. ಹೌದು, ಆಮೇಲೆ ಅನ್ಸ್ತು ಒಳ್ಳೇದಾಯ್ತು ರಿಲೀಸ್ ಆಗಿ ಮತ್ತೆ ಎಲ್ಲ ನಿಲ್ಸ್ಬಿಟ್ಟಿದ್ರೆ ಕಷ್ಟ ಆಗ್ಬಿಡಿರೋದು. ಸೊ ಹಂಗೆ ಆಮೇಲೆ ಇನ್ನೊಂದು ನನ್ಗೆ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಖುಷಿ ಅನ್ನೋದಕ್ಕಿಂತ ಜಾಸ್ತಿ ಭಯ ಇದೆ, ಯಾಕಂದ್ರೆ ಯಾವ್ದು ಯಾರು ಮಾಡದೇ ಇರೋ ಧೈರ್ಯ ನಮ್ಮ ತಂಡ ಮಾಡಿದೆ. ಸೊ ಯಾವ ರೀತಿ ಜನ ಬರ್ತಾರೆ, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಭಯನೇ ಇದೆ. ಒಂದ್ ಕಡೆ ತುಂಬಾ ನಂಬಿಕೆ ಇದೆ, ಚೆನ್ನಾಗಾಗತ್ತೆ, ಜನ ಬರ್ತಾರೆ ಅನ್ನೋದು. ಅಂಡ್ ಎಲ್ಲ ಟೀಮ್ ಎಫರ್ಟ್ ಎಲ್ಲ ಪಾಸಿಟಿವ್ ಆಗಿ ನಡೀತಿದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹಂಗೆ ಇರ್ಲಿ. ಅಂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಏನ್ ಮಾತಾಡೋದು ಗೊತ್ತಾಗಲ್ಲ ಇವಾಗ. ಇಲ್ಲ, ಮೈನ್ ಥಿಯೇಟರ್ ಅಂತ ಇನ್ನು ಏನ್ ಕನ್ಫರ್ಮ್ ಆಗಿಲ್ಲ, ಆಗುತ್ತೆ ಇಷ್ಟು. ಇನ್ನೊಂದು 2 ದಿನದಲ್ಲಿ ಮೈನ್ ಥಿಯೇಟರ್ ಕನ್ಫರ್ಮ್ ಆಗುತ್ತೆ. ಸುಮಾರು 200 ಥಿಯೇಟರ್. ಹೌದು, ಅದು ಕೂಡ ಪೈಪ್ ಲೈನ್ ಅಲ್ಲಿ ನಡೀತಾ ಇದೆ, ಪ್ಲಾನ್ಸ್ ನಡೀತಾ ಇದೆ. ಆಮೇಲೆ ಜನ ಬರ್ತಿಲ್ಲ ಅನ್ನೋದಕ್ಕೆ ಉತ್ತರ ಅಂದ್ರೆ, ಇವಾಗ ಈಗಷ್ಟೇ ಬಿಡುಗಡೆ ಆಗಿರುವಂತಹ ಹಾಲಿವುಡ್ ಮೂವಿ ಶಾಂಕ್ಷ ಸೂಪರ್ ಹಿಟ್ ಆಗಿದೆ. ತುಮಕೂರು ಅನ್ನ ಮಫ್ಷಲ್ ಏರಿಯಾದಲ್ಲಿ ಕೂಡ 25,000 ಕಲೆಕ್ಟ್ ಆಗಿದೆ ಇವತ್ತು. ಅದು ಅದು ಒಂದು ಕೂಡ ನಮ್ಗೆ ಆಶಾಭಾವನೆ. ಹೌದು, ಎಲ್ಲ 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 ಸೆಂಟರ್ಸ್ ಓಪನ್ ಮಾಡ್ತಾ ಇದ್ರಿ. 200 ಪ್ಲಸ್ ಹೌದು, ಎ ಸರ್ಟಿಫಿಕೇಟ್. ಅದೇನಂದ್ರೆ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದೇನಂತಂದ್ರೆ ನನ್ನ ಕಥೆ ಬಂದ್ಬಿಟ್ಟು ವೇಷವಾಟಿಕೆಗೆ ಸಂಬಂಧಪಟ್ಟಿದ ವಿಷಯ ಆಗಿರೋ ಕಾರಣಕ್ಕಷ್ಟೇನೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇದೇ ಥಿಯೇಟರ್ ನಲ್ಲಿ ಸೆನ್ಸಾರ್ ನೋಡಿದ್ರೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಸರ್, ನಿಮ್ಮ ಕಂಟೆಂಟ್ ಅಡಲ್ಟ್ ಕಂಟೆಂಟ್ ಆಗಿರೋ ಕಾರಣಕ್ಕಷ್ಟೇ ನಾವು ನಿಮ್ಗೆ ಎ ಸರ್ಟಿಫಿಕೇಟ್ ಕೊಡೋ ಬಂದಿದೆ. ಇಲ್ಲದಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ನಮ್ಗೆ ಅಪ್ರಿಷಿಯೇಷನ್ ಕೊಟ್ರು. ಆಮೇಲೆ ನಮ್ಗೆ ಏನು ಕಟ್ ಯಾವ್ದು ಹೇಳಿಲ್ಲ, ಅಂದ್ರೆ ವಿಷುವಲ್ ಕಟ್ ಯಾವ್ದು ಹೇಳಿಲ್ಲ. ಅಂದ್ರೆ ನಾನು ಏನ್ ಹೇಳದ್ ಕೊಟ್ಟಿದ್ದೀನಿ ಅಂತಂದ್ರೆ, ಬೇರೆ ಇನ್ನೇನು ಬೇರೆ ಇನ್ನೇನು ಅನ್ಕೋ, ಎ ಸರ್ಟಿಫಿಕೇಟ್ ಅಂದ ತಕ್ಷಣ ಬೇರೆ ಇನ್ನೇನು ಅಂತ ಅನ್ಕೋತಾರಲ್ಲ. ಸೊ ಆ ರೀತಿ ಕಟ್ ಯಾವ್ದು ಇಲ್ಲ, ಆತರದಿಲ್ಲ. ಅದೇ ಒಂದ್ ಪರ್ಟಿಕ್ಯುಲರ್ ನಗರದ ಬಗ್ಗೆ ನಾ ಹೇಳ್ತಾ ಇದ್ದೀನಿ, ಅದೇ ದಿ ಡಾರ್ಕ್ ಸೈಡ್ ಆಫ್ ದಿ ಸಿಟಿ. ಅದೊಂದು ಫಿಕ್ಷನ್, ಆ ನಗರ ಫಿಕ್ಷನ್. ಇಲ್ಲ, ಸತ್ಯಘಟನೆ ಆಧಾರಿತ ಕಥೆ ಇದೆ. ಅದು ಚಿತ್ರ ಬಿಡುಗಡೆ ಆದ್ಮೇಲೆ ಹೇಳ್ತೀನಿ ಅಂತ, ಅದನ್ನ ರಿವೀಲ್ ಮಾಡ್ತೀನಿ ಆಮೇಲೆ ಫೈನಲಿ. ಯಾಕಂದ್ರೆ ನಾನು ಆ ಒಂದು ಇನ್ಸಿಡೆಂಟ್ ನಾನು ಎಲ್ಲೂ ಇದುವರೆಗೂ ನಾನು ಎಲ್ಲೂ ಹೇಳಿಲ್ಲ. ಚಿತ್ರ ಬಿಡುಗಡೆ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕೂಡ. ಅದಾದ್ಮೇಲೆ ನಾನು ಮತ್ತೆ ಅದು ಎಲ್ಲ ಹೇಗೆ ಯಾವ ತರ ಆಯ್ತು ಅಂತ ನಾನು ಮತ್ತೆ
ಇಶ್ಯೂಸ್ ಆತರ ಯಾವ್ದು ಅರೇಂಜ್ ಇಶ್ಯೂ ಆಗುವಂತದಿಲ್ಲ, ಏನಿಲ್ಲ ಇಲ್ಲ, ಇದಕ್ಕೆ ಯಾವ್ದು ಆಗಲ್ಲ ಅಕ್ಕ. ಸ್ವಲ್ಪ ಅದೆಲ್ಲ ನೋಡಿದ್ವಲ್ಲ ನಾವು ಧ್ರುವದ ಸಿನಿಮಾ ಆದ್ಮೇಲೆ ಆತರದ್ದೆಲ್ಲ ಯಾವ್ದು ಇಲ್ಲ. ಅಂದ್ರೆ ಬೇಕು ಅಂತ ಯಾವ್ದನ್ನು ಮಾಡೋದಕ್ ಹೋಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಹೆಂಗಾಗತ್ತೆ, ಇವಾಗ ನಾವು ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾವು ಈ ತರದೊಂದು ಆಗುತ್ತೆ ಅಂತ, ಬಟ್ ಆಗುತ್ತೆ. ಬಟ್ ಈ ಸಿನಿಮಾನಲ್ಲ ಆ ರೀತಿ ಇಲ್ಲ ಇಲ್ಲ. ಇದು ಆಕ್ಚುಲಿ ಏನಾಗುತ್ತೆ, ಒಂದು 30 ವರ್ಷದ ಹಿಂದೆ ಎರಡು ಕಾಲಘಟ್ಟದಲ್ಲಿ ನಡೆಯುವಂತ, ಹಂಗಾಗಿ ಏನಷ್ಟು ತೊಂದರೆ ಆಗಲ್ಲ. ವಿಜಯ್ ಅವ್ರದ ಇಲ್ಲ, ನಾವು ಆಕ್ಚುಲಿ ಪ್ರತಿ ಸಲ ನಾವು ಮಾತಾಡಿದ್ವಿ, ಅದು ಈ ಸಾರಿ ಅದ ಹೇಳಿದ್ವಿ ನಾವು ಎಲ್ರಿಗೂ. ನಾನ್ ಹೇಳೋದೇನಂದ್ರೆ, ನಾನ್ ಪ್ರತಿ ಸಲ ಹೇಳ್ಕೊಂಡು ಬಂದಿರೋದೇನಂತಂದ್ರೆ, ಅವರು ಭೌತಿಕವಾಗಿ ನಮ್ ಜೊತೆಲಿ ಇಲ್ವಾ ಇಲ್ಲ ಅನ್ನೋ ಫೀಲಿಂಗ್ ನನ್ಗಿಲ್ಲ ಯಾವ್ದೇ ಕಾರಣಕ್ಕೂ. ಅದನ್ನೇ ನಾನು ಪ್ರತಿ ಸಲ ಹೇಳ್ಕೊಂಡು ಬರ್ತಿದ್ದೀನಿ, ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಂಚಾರಿ ವಿಜಯ್ ಇದ್ದೇ ಇರ್ತಾರೆ. ವಿದ್ಯೆ ಮತ್ತು ವಿನಯ ಎರಡೂ ತುಂಬಿಕೊಂಡಿದ್ದಂತ ಮಹಾನ್ ವ್ಯಕ್ತಿ ಅವರು, ಅವರು ಈ ಚಿತ್ರದಲ್ಲಿ ಒಂದು ಪಾರ್ಟ್ ಮಾಡಿಕೊಟ್ಟಿದ್ದಾರೆ ಅನ್ನೋದೇ ನಮಗ್ ಸಂತೋಷ. ನಾವು ಈ ವಿಷಯನ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಗೌಪ್ಯವಾಗಿರ್ತಾ ಇದ್ದೀವಿ.